ಪ್ರಿಯರೇ, ತಮಗೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಸುವಾರ್ತ ಸಂದೇಶ ಅನುದಿನದ ವಚನಗಳ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸುಂದರವಾದ ಪರಲೋಕ ಪ್ರಾರ್ಥನೆಯನ್ನು ನಮಗೆ ಕಲಿಸ್ತಾ ಇದ್ದಾರೆ. ಇದನ್ನೊಂದು ಪರ್ಫೆಕ್ಟ್ ಪ್ರೇಯರ್ ಅಂತ ಹೇಳ್ತೇವೆ. ಪರಲೋಕ ಪ್ರಾರ್ಥನೆ, ಯೇಸು ಕಲಿಸಿದ ಪ್ರಾರ್ಥನೆ, ಇದು ಎಲ್ಲ ಪ್ರಾರ್ಥನೆಗಳಿಗಿಂತ ವಿಭಿನ್ನವಾಗಿಯೂ ಹಾಗೂ ಬಹಳ ಸುಂದರವಾಗಿಯೂ ಇದೆ. ಯಾಕೆ ಪ್ರಿಯರೇ? ಈ ಪ್ರಾರ್ಥನೆಯಲ್ಲಿ ಎಲ್ಲ ಪ್ರಾರ್ಥನೆಗಳು ಒಳಗೊಂಡಿವೆ. ಯಾವುದೆಲ್ಲ? ಮೊದಲನೇದಾಗಿ ವಿಶ್ವಾಸಭರಿತ ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ, ಅದು ಪರಲೋಕದಲ್ಲಿರುವ ನಮ್ಮ ತಂದೆ. ಪ್ರಿಯರೇ, ತಂದೆಯಲ್ಲಿ ಒಂದು ಚಿಕ್ಕ ಮಗುವಿಗೆ ಇರುವಂಥ ಆ ವಿಶ್ವಾಸವನ್ನು ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕೆಂಬುದು ಈ ಶಬ್ದಗಳ ಅರ್ಥ. ಪರಲೋಕದಲ್ಲಿರುವ ನಮ್ಮ ತಂದೆ. ಎರಡನೇದಾಗಿ ಈ ಪ್ರಾರ್ಥನೆಯಲ್ಲಿ ಕೃತಜ್ಞತೆಯ ಪ್ರಾರ್ಥನೆ ಇದೆ. ನೋಡಿ, ನಿಮ್ಮ ನಾಮ ಪೂಜಿತವಾಗಲಿ, ಸುಂದರವಾದಂಥ ದೇವರ ನಾಮಕ್ಕೆ ಮಹಿಮೆಯಾಗಲಿ ಅಂತ ದೇವರ ನಾಮಕ್ಕೆ ಸ್ತೋತ್ರ ಹೇಳುವಂಥ ಪ್ರಾರ್ಥನೆ, ಕೃತಜ್ಞತೆಯ ಪ್ರಾರ್ಥನೆ ಇದೆ. ಮೂರನೇದಾಗಿ ಇಲ್ಲಿ ಭರವಸೆಯ ಪ್ರಾರ್ಥನೆ ಇದೆ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಪ್ರೀತಿ ಐಕ್ಯತೆಯನ್ನು ಹೇಗೆ ಈ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಒಂದುಗೂಡಿಸಿದ್ದಾರೆ ನೋಡಿ. ನಿಮ್ಮ ರಾಜ್ಯ ಹೇಗೆ ಸ್ವರ್ಗದಲ್ಲಿದೆಯೋ ಭುವಿಯಲ್ಲಿಯೂ ನೆರವೇರಲಿ. ಅಂದರೆ ಭಾನುಭುವಿಯು, ಸ್ವರ್ಗ ಭೂಮಿಯು, ಇವೆಲ್ಲವೂ ಒಂದೇ ಪ್ರೀತಿ ಐಕ್ಯತೆಯಿಂದ ಬಾಳುವಂತಾಗಲಿ ಅಂತ. ನಾಲ್ಕನೆಯದು ಶರಣಾಗತಿಯ ಪ್ರಾರ್ಥನೆ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಇಲ್ಲಿ ದೇವರ ಚಿತ್ತಕ್ಕೆ ನಾನು ಶರಣಾಗ್ತೇನೆ ಹೇಳುವಂಥ ಪ್ರಾರ್ಥನೆ. ಐದನೆಯಾಗಿ ಕೋರಿಕೆಯ ಪ್ರಾರ್ಥನೆ, ಭಿನ್ನಹಗಳ ಪ್ರಾರ್ಥನೆ. ಇಲ್ಲಿ ನಮ್ಮ ಅನುದಿನದ ಆಹಾರ ನಮಗೆ ಇಂದು ಕೊಡಿರಿ. ಪ್ರಿಯರೇ, ಇದು ಕೇವಲ ದೈಹಿಕ ಆಹಾರ ಮಾತ್ರವಲ್ಲ, ಆಧ್ಯಾತ್ಮಿಕ ಆಹಾರ ಕೂಡ. ದೇವರ ಚಿತ್ತವನ್ನು ನೆರವೇರಿಸುವಂಥ ಶಕ್ತಿ, ಕೃಪೆ, ಬಲ ನಮಗೆ ನೀಡ್ರಿ ಅಂತ. ನೋಡಿ, ಆರನೇದಾಗಿ ಕ್ಷಮಾಪಣೆ ಬೇಡುವ ಪ್ರಾರ್ಥನೆ, ಕರುಣೆಗಾಗಿ ಪ್ರಾರ್ಥನೆ. ಅದು ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತ ಹೇಳುವಂಥ ಪ್ರಾರ್ಥನೆ. ಏಳನೇದಾಗಿ ರಕ್ಷಣೆಯನ್ನು ಬೇಡುವ ಪ್ರಾರ್ಥನೆ. ನೋಡಿ, ಇಲ್ಲಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಅದರಿಂದ ಏಳು ವಿಧವಾದ ಪ್ರಾರ್ಥನೆಗಳು ಒಂದೇ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಒಂದುಗೂಡಿಸಿ ನಮಗೆ ಚೊಕ್ಕದಾಗಿ ಸುಂದರವಾಗಿ ಪ್ರಾರ್ಥಿಸಲಿಕ್ಕೆ ಕಲಿಸಿದ್ದಾರೆ. ಈ ಪ್ರಾರ್ಥನೆಯ ವಿಶೇಷತೆ ಏನಂದರೆ, ಈ ಪ್ರಾರ್ಥನೆಯನ್ನು ದೇವರನ್ನು ತಂದೆಯೆಂದು ಒಪ್ಪಿಕೊಳ್ಳುವಂಥ ಯಾವ ಜಾತಿ, ಧರ್ಮ, ಭಾಷೆಯ ಜನರೂ ಕೂಡ ಯಾವ ಸಂಕೋಚಕ್ಕೆ ಒಳಪಡದೆ ಪ್ರಾರ್ಥಿಸಬಹುದಾದಂಥ ಪ್ರಾರ್ಥನೆ. ಹೌದು ಪ್ರಿಯರೇ, ಒಂದು ಸಲ ಸರ್ವ ಧರ್ಮೀಯರು ನಾವು ಒಟ್ಟಾಗಿ ಸೇರಿದ್ದೆವು. ಆವಾಗ ಎಲ್ಲರೂ ಪ್ರಾರ್ಥನೆ ಮುಗಿದ ಮೇಲೆ ನನಗೆ ಪ್ರಾರ್ಥನೆ ಮಾಡಲಿಕ್ಕಿತ್ತು. ಆವಾಗ ಅಲ್ಲಿ ಕುಳಿತುಕೊಂಡವರೆಲ್ಲ ಏನು ಹೇಳಿದ್ರು ಅಂದರೆ, ನಿಮ್ಮ ಬೈಬಲ್ನ ಪರಲೋಕ ಪ್ರಾರ್ಥನೆಯನ್ನು ಹೇಳ್ರಿ ಫಾದರ್ ಅಂತ ಹೇಳಿದರು. ನಾನು ಆ ಪ್ರಾರ್ಥನೆಯನ್ನು ಹೇಳಿದಾಗ ಎಲ್ಲರಿಗೆ ಸಮಾಧಾನವಾಯಿತು, ಸುಂದರವಾದಂಥ ಪ್ರಾರ್ಥನೆ. ಎರಡನೇದಾಗಿ ಯೇಸುವಿನ ಬರುವಿಕೆಗಾಗಿ ಪ್ರಾರ್ಥನೆ ಇದೆ. ನಿಮ್ಮ ರಾಜ್ಯ ಬರಲಿ. ಪ್ರಿಯರೇ, ಯೇಸು ಸ್ವಾಮಿ ಮರಳಿ ಬರುವಾಗ ಈ ಭುವಿಯಲ್ಲಿ ದೇವರ ರಾಜ್ಯ ಸ್ಥಾಪನೆಯಾಗಲಿ ಎಂಬುದೇ ಈ ಪ್ರಾರ್ಥನೆಯ ಉದ್ದೇಶ. ಮೂರನೇದು ಸಹೋದರ ಪ್ರೀತಿ ಪ್ರೇಮವನ್ನು ಸಾರುವಂಥ ಪ್ರಾರ್ಥನೆ ಇಲ್ಲಿದೆ. ನೋಡಿ, ಕ್ಷಮೆಯನ್ನು ಉಕ್ಕಿಸುವ ಪ್ರಾರ್ಥನೆ. ನಮಗೆ ಪಾಪ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ. ಅದರಿಂದ ಇಲ್ಲಿ ಸಹೋದರ ಭಾವನೆಯನ್ನು ಉಕ್ಕಿಸುವಂಥ ಪ್ರಾರ್ಥನೆ. ಇಟ್ ಇಸ್ ದ ಬೆಸ್ಟ್ ಡೆಲಿವರೆನ್ಸ್ ಪ್ರೇಯರ್ ಅಂತ ಹೇಳ್ತೇವೆ. ಪ್ರಿಯರೇ, ಶೋಧನೆಗೆ ನಮ್ಮನ್ನು ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಈ ಪ್ರಾರ್ಥನೆಯಲ್ಲಿ ದೇವರ ಹತ್ರ ನಾವು ಶೋಧನೆಗೆ ನಮ್ಮನ್ನು ಒಳಪಡಿಸಬೇಡಿ ಅಂತ ಹೇಳುವಾಗ ದೇವರು ಶೋಧನೆ ಕೊಡುವವರೇ ಅಲ್ಲ ಪ್ರಿಯರೇ. ಯಾಕೋಬನ ಪತ್ರ ಅದೇ ಒಂದು ವಾಕ್ಯ 13, ಪಾಪ ಪ್ರಲೋಭನೆಗಳು ಬಂದಾಗ ಇವು ದೇವರಿಂದಲೇ ಬಂದವು ಎಂದು ಯಾರೂ ಹೇಳದಿರಲಿ. ದೇವರು ಸ್ವತಃ ಪ್ರಲೋಭನೆಗಳಿಗೆ ಗುರಿಯಾಗುವುದಿಲ್ಲ, ಯಾರನ್ನೂ ಗುರಿಪಡಿಸುವುದಿಲ್ಲ. ಮಾನವನು ಪ್ರಲೋಭನೆಗೆ ಗುರಿಯಾಗುವುದು ತನ್ನ ದುರಿಚ್ಛೆಯಿಂದಲೇ. ಆದ್ದರಿಂದ ನಾವು ಯಾವಾಗ ಯಾವಾಗ ದುರಿಚ್ಛೆಗೆ ಒಳಗಾಗಿ ಪ್ರಲೋಭನೆಗೆ ಬಲಿಯಾಗದ ದೇವರೇ ನಮ್ಮನ್ನು ಕಾಪಾಡ್ರಿ ಅಂತ ಹೇಳುವಂಥ ಪ್ರಾರ್ಥನೆ. ಇಂಥ ಸುಂದರವಾದ ಪ್ರಾರ್ಥನೆಯನ್ನು ಪ್ರಿಯರೇ ತುಂಬ ಸಲ ನಾವು ಪ್ರಾರ್ಥಿಸಿದ್ದೇವೆ. ಇವತ್ತು ಯೇಸು ಸ್ವಾಮಿ
ಶುಭ ಸಂದೇಶದಲ್ಲಿ ಈ ಪ್ರಾರ್ಥನೆಯನ್ನು ಕಲಿಸುವಾಗ ನಾವು ಈ ಏಳು ವಿಧವಾದ ಪ್ರಾರ್ಥನೆಯನ್ನು ಈ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುತ್ತೇವೆಂಬ ಆ ಭಾವನೆಗಳೊಂದಿಗೆ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರು, ಪಿತ ಮತ್ತು ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಈ ದಿವಸ ನಿಮಗೆಲ್ಲವೂ ಶುಭವಾಗಲಿ. ಶುಭ ದಿನ.